ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ನಾನು ರಶ್ಮಿ. ಫ್ರೆಂಡ್ಸ್, ಇವತ್ತೇ ನಾವು ಮನೆಯಲ್ಲೇ ಹಾರ್ಲಿಕ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಇದೇನಪ್ಪ, ಮನೆಯಲ್ಲೂ ಹಾರ್ಲಿಕ್ಸ್ ಮಾಡ್ಬೋದಾ ಅಂತೀರಾ? ಖಂಡಿತ ಮಾಡ್ಬೋದು. ಅದು ಕೂಡ ಪ್ರಿಸರ್ವೇಟಿವ್ ಇಲ್ಲದೆ ತುಂಬ ಹೆಲ್ದಿಯಾಗಿ ಈಸಿಯಾಗಿ. ಸೊ ಫ್ರೆಂಡ್ಸ್, ತಡ ಮಾಡದೆ ಮನೆಯಲ್ಲೇ ಹಾರ್ಲಿಕ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾರ್ಲಿಕ್ಸ್ ಮಾಡೋಕ್ಕೆ ನಾನು ಇಲ್ಲಿ 1 ಕಪ್ ಗೋಧಿ ತೊಗೊತಾ ಇದ್ದೀನಿ. ಗ್ರಾಮ್ನಲ್ಲಿ ನೋಡಿದರೆ ಇದು 250 ಗ್ರಾಮ್ ಆಗುತ್ತೆ. ಹಾರ್ಲಿಕ್ಸ್ ಮಾಡಬೇಕಾದ್ರೆ ಫ್ರೆಂಡ್ಸ್, ಈ ಗೋಧಿಯನ್ನು ಮೊಳಕೆ ಒಡಿಸ್ಬೇಕು. ಗೋಧಿಯಲ್ಲಿ ಪ್ರೋಟೀನ್ ಇರುತ್ತೆ, ನಿಮಗೆಲ್ಲ ಗೊತ್ತಿರಬೇಕು. ಈ ಗೋಧಿನ ಮೊಳಕೆ ಒಡಿಸಿದ್ರೆ ಇದರಲ್ಲಿ ಇರೋ ಪ್ರೋಟೀನ್ಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ, ಪ್ರೋಟೀನ್ ರಿಚ್ ಆಗುತ್ತೆ ಈ ಗೋಧಿ. ಸೊ ಅದಕ್ಕೆ ಮೊಳಕೆ ಒಡಿಸಿನೇ ಹಾರ್ಲಿಕ್ಸ್ ಮಾಡ್ಕೊಬೇಕು. ಇವಾಗ ನೋಡಿ, ಇವನ್ನ ತೊಳೆದು ತಿರ್ಗಾ ನೀರು ಹಾಕಿ ಇವನ್ನ ನಾವು ರಾತ್ರಿ ಎಲ್ಲ ನೆನೆಸಿ ಇಟ್ಕೊಬೇಕು. ಸೊ ಇವಾಗ ನಾನು ಇದನ್ನು ತೊಳೆದು ತೊಗೊಂಡಿದ್ದೇನೆ. ಗೋಧಿ ಮುನ್ಗೋ ಅಷ್ಟು ನೀರು ಹಾಕಿ ಇದನ್ನು ನೆನೆಯೋಕ್ಕೆ ಬಿಡೋಣ. ಈ ರೀತಿ ಮಾಡಿರೋ ಹಾರ್ಲಿಕ್ಸ್ ಡೈಲಿ 1-2 ಚಮಚೆಯಷ್ಟು ಹಾಲಿನಲ್ಲಿ ಹಾಕ್ಕೊಂಡು ಕುಡಿದ್ರೆ ಇಡೀ ದಿನ ಬೇಕಾಗಿರೋ ಪ್ರೋಟೀನ್ಸ್ ಎಲ್ಲ ಇದರಲ್ಲೇ ಸಿಗುತ್ತೆ. ಚಿಕ್ಕವರಿಗೆ ಹಾಗೆ ವಯಸ್ಸಾದವ್ರಿಗೂ ಅಂತೂ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ನೋಡಿ, ನೀರು ಹಾಕಿ ಇದನ್ನು ನಾವು ಓವರ್ ನೈಟ್ ನೆನೆಸಿ ಇಡಬೇಕು. ಸೊ ನೋಡಿ, ರಾತ್ರಿ ಎಲ್ಲ ನೆನೆದ ಮೇಲೆ ಗೋಧಿ ಈ ಥರ ಉಬ್ಬಿರುತ್ತೆ, ನೀವು ನೋಡ್ತಾ ಇರ್ಬೋದು. ಪ್ರೆಸ್ ಮಾಡಿದಾಗ ತುಂಬ ಈಸಿಯಾಗಿ ಪ್ರೆಸ್ ಆಗ್ತಾ ಇದೆ ಇದು. ಇವಾಗ ಇದರಲ್ಲಿನ ನೀರು ಎಲ್ಲ ಬಸಿಯೋಣ. ಇದರಲ್ಲಿನ ನೀರು ಎಲ್ಲ ಬಸ್ತಿದೆ, ನೀವು ನೋಡ್ತಾ ಇರ್ಬೋದು. ಇವಾಗ ಒಂದು ಕಾಟನ್ ಬಟ್ಟೆ ತಗೊಂಡು ಅದರಲ್ಲಿ ಗೋಧಿ ಹಾಕೋಣ. ಈ ಗೋಧಿಯನ್ನು ನಾವು ಬಟ್ಟೆಯಲ್ಲಿ ಗಟ್ಟಿಯಾಗಿ ಕಟ್ಟಬೇಕು. ಈ ರೀತಿ ಗಟ್ಟಿಯಾಗಿ ಕಟ್ಟೋದ್ರಿಂದ ಗೋಧಿಯಲ್ಲಿ ಕ್ರಿಯೇಟ್ ಆಗೋ ಹೀಟ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ, ಅದರಿಂದ ಗೋಧಿ ಕೂಡ ಜಲ್ದಿ ಮೊಳಕೆ ಒಡೆಯುತ್ತೆ. ಈ ಥರ ಗಟ್ಟಿಯಾಗಿ ಕಟ್ಟಿದ ಮೇಲೆ 1 ಟಿಫನ್ ಬಾಕ್ಸ್ ತೊಗೊಂಡು ಅದರಲ್ಲಿ ಇದನ್ನು ಇಟ್ಟು ಕ್ಯಾಪ್ ಕ್ಲೋಸ್ ಮಾಡಿ 1-2 ದಿನ ಮೊಳಕೆ ಒಡೆಯೋಕ್ಕೆ ಬಿಡಬೇಕು. 1 ದಿನ ಆದಮೇಲೆ ಚೆಕ್ ಮಾಡಿ ಇದು ಜಾಸ್ತಿ ಒಣಗಿದ್ರೆ ಒಂದು ಸ್ವಲ್ಪ ನೀರನ್ನು ಸಿಂಪಡಿಸಿ ತಿರ್ಗಾ ಲೀಡನ್ನು ಕ್ಲೋಸ್ ಮಾಡಿ 2 ದಿನ ಆಗೋವರೆಗೂ ಇದನ್ನು ಮೊಳಕೆ ಒಡೆಯೋಕ್ಕೆ ಬಿಡಬೇಕು. ಸೊ ಇವಾಗ ಇದನ್ನು ಇಟ್ಬಿಡೋಣ. ಆ್ಯಕ್ಚುಲಿ ಇವಾಗ ನೆಕ್ಸ್ಟ್ ಡೇನೇ ಇದನ್ನು ನಾನು ಚೆಕ್ ಮಾಡ್ತಾ ಇದ್ದೀನಿ. ನೋಡೋಣ ಎಷ್ಟು ಮೊಳಕೆ ಬಂದಿದೆ ಅಂತ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಇದು. 1 ದಿನ ಅಷ್ಟೇ ಇದನ್ನು ನಾನು ಕಟ್ಟಿಟ್ಟಿದ್ದು. ಸೊ ನೀವು ಇನ್ನೂ ಜಾಸ್ತಿ ಇದನ್ನು ಮೊಳಕೆ ಒಡಿಸ್ಬೇಕಂದ್ರೆ ಇನ್ನೊಂದು ದಿನ ಕಟ್ಟಿಡ್ಬೋದು. ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ 1 ದಿನ ಅಷ್ಟೇ ಇದನ್ನು ಮೊಳಕೆ ಒಡಿಸಿದ್ದು. ಇವಾಗ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ಈ ಗೋಧಿ ಡಾರ್ಕ್ ಗೋಲ್ಡನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡೋಣ. ಗೋಧಿ ಹಸಿ ಇರೋದ್ರಿಂದ ಇದು ಒಳಗಿಂದ ಚೆನ್ನಾಗಿ ರೋಸ್ಟ್ ಆಗ್ತಾ ಬರೋಕ್ಕೆ 25-30 ನಿಮಿಷ ಬೇಕೇ ಬೇಕು. ನಮ್ಮ ಗೋಧಿಗೆ ಡಾರ್ಕ್ ಗೋಲ್ಡನ್ ಕಲರ್ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಇವಾಗ ಗೋಧಿ ಸೈಡ್ ಎತ್ತಿಟ್ಟು ಆರೋಕ್ಕೆ ಬಿಡೋಣ. ಅಲ್ಲಿವರೆಗೂ ಬೇರೆ ಇಂಗ್ರೀಡಿಯೆಂಟ್ಸ್ನ ರೋಸ್ಟ್ ಮಾಡೋಣ. ನಾನು ಇಲ್ಲಿ 1/2 ಕಪ್ ಅಂದರೆ 25 ಗ್ರಾಮ್ನಷ್ಟು ಶೇಂಗಾ ತೊಗೊತಾ ಇದ್ದೀನಿ. ಇವನು ಸಹ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಶೇಂಗಾ ರೋಸ್ಟ್ ಆಗಿದ್ದಾವೆ, ಇವನ್ನ ಸೈಡ್ ಎತ್ತಿಟ್ಟು ಬಾದಾಮ್ ರೋಸ್ಟ್ ಮಾಡೋಣ. ನಾನು ಇಲ್ಲಿ 50 ಗ್ರಾಮ್ನಷ್ಟು ಬಾದಾಮ್ ತೊಗೊತಾ ಇದ್ದೀನಿ. ಬಾದಾಮ್ ರೋಸ್ಟ್ ಆಗಿದ್ದಾವೆ, ಇವಾಗ ಗೋಡಂಬಿ ರೋಸ್ಟ್ ಮಾಡೋಣ. ನಾನು ಇಲ್ಲಿ 25 ಗ್ರಾಮ್ನಷ್ಟು ಗೋಡಂಬಿ ತೊಗೊತಾ ಇದ್ದೀನಿ. ಗೋಡಂಬಿ ತುಂಬ ಬೇಗನೆ ರೋಸ್ಟ್ ಆಗುತ್ತೆ, ಸೊ ಅದಕ್ಕೆ ಒಂದು ಸ್ವಲ್ಪ ಕೇರ್ಫುಲ್ ಆಗಿ ಇವನ್ನ ರೋಸ್ಟ್ ಮಾಡ್ಕೊಬೇಕು. ಗೋಡಂಬಿ ಕೂಡ ರೋಸ್ಟ್ ಆಗಿದ್ದಾವೆ, ಇವನ್ನು ಸಹ ಪ್ಲೇಟ್ನಲ್ಲಿ ಎತ್ತಿಡೋಣ. ನಾವು ಆಗಲೇ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಶೇಂಗಾ ಬೀಜ, ಅದರ ಸಿಪ್ಪೆಯನ್ನು ತೆಗೆಯೋಣ ಇವಾಗ. ಸೊ ನೋಡಿ, ಈ ರೀತಿ ಕ್ಲೀನಾಗಿ ಸಿಪ್ಪೆಯನ್ನು ತೆಗಿಬೇಕು. ಇವಾಗ ಬಾದಾಮ್, ಗೋಡಂಬಿ ಮತ್ತು ಶೇಂಗಾ ಒಂದು ಸ್ವಲ್ಪ ಹೊತ್ತು ಆರಲಿ. ಅಲ್ಲಿವರೆಗೂ ನಾವು ಗೋಧಿ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅವನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಗೋಧಿ ಗ್ರೈಂಡ್ ಮಾಡಬೇಕಾದ್ರೆ ಇಲ್ಲಿ ನೆನಪಿರಲಿ ಫ್ರೆಂಡ್ಸ್, ಗೋಧಿ ಪೂರ್ತಿ ಆರಿದ ಮೇಲೆ ಇವನ್ನ ಗ್ರೈಂಡ್ ಮಾಡಬಾರ್ದು. ಒಂದು ಸ್ವಲ್ಪ ಬಿಸಿನೇ ಇರಬೇಕು ಗೋಧಿ, ಆಗಲೇ ಇದು ಚೆನ್ನಾಗಿ ಗ್ರೈಂಡ್ ಆಗೋದು. ಇಲ್ಲ ಅಂದರೆ ಇದನ್ನು ನೀವು ಗಿರಣಿಯಲ್ಲಿ ಕೂಡ ಬೀಸ್ಕೊಂಡು ಬರ್ಬೋದು. ನಾನು ಇದನ್ನು ಗ್ರೈಂಡರ್ನಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವುದು ಕನ್ವಿನಿಯಂಟ್ ಅಂತ ಅನಿಸುತ್ತೆ ಅದನ್ನೇ ಮಾಡಿ. ನೋಡಿ, ಈ ರೀತಿ ಫೈನಾಗಿ ಪೌಡರ್ ಮಾಡ್ಕೊಬೇಕು. ಎಲ್ಲ ಗೋಧಿ ಸಹ ನಾನು ಇದೇ ರೀತಿ ಫೈನಾಗಿ ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಬಾದಾಮ್, ಗೋಡಂಬಿ ಮತ್ತು ಶೇಂಗಾ ಕೂಡ ಇದೇ ರೀತಿ ಗ್ರೈಂಡ್ ಮಾಡ್ಕೊಂಡು ತೊಗೊಳ್ಳೋಣ. ಗೋಡಂಬಿ ಮತ್ತು ಶೇಂಗಾ ಗ್ರೈಂಡ್ ಮಾಡಬೇಕಾದ್ರೆ ಇಲ್ಲಿ ನೆನಪಿರಲಿ ಫ್ರೆಂಡ್ಸ್, ಕಂಟಿನ್ಯೂಸ್ ಆಗಿ ಮಿಕ್ಸಿ ಆನ್ ಇಟ್ಟು ಇನ್ನೂ ಗ್ರೈಂಡ್ ಮಾಡ್ಕೋಬಾರ್ದು. ಯಾಕಂದರೆ
ನಾವು ಕಂಟಿನ್ಯೂಸ್ ಆಗಿ ಇವನ್ನ ಗ್ರೈಂಡ್ ಮಾಡಿದರೆ ಇದರಲ್ಲಿ ಇರೋ ಎಣ್ಣೆ ಅಂಶ ಹೊರಗೆ ಬಂದು ಅದು ಪೇಸ್ಟ್ ಆಗಿಬಿಡುತ್ತೆ. ಸೊ ನಮಗೆ ಇಲ್ಲಿ ಪೌಡರ್ ಟೈಪ್ ಬೇಕಾಗಿದೆ, ನೀವು ನೋಡ್ತಾ ಇರ್ಬೋದು ಈ ಥರ. ಸೊ ಈ ಟೈಪ್ ಬೇಕು ಅಂದರೆ ಮಿಕ್ಸಿ ಆನ್ ಆಫ್ ಮಾಡಿ ಇದನ್ನು ಪೌಡರ್ ಮಾಡ್ಕೋಬೇಕು. ಇವಾಗ ನೋಡಿ ಈ ರೀತಿ ಸಾನಿಗೆ ತೊಗೊಂಡು, ಅಥವಾ ನಿಮಗೆ ಸಣ್ಣಕ್ಕೆ ಇನ್ನೂ ಸಣ್ಣಕ್ಕೆ ಬೇಕು ಅಂದರೆ ಬೇರೆ ನಾವು ಹಿಟ್ಟು ಸಾನಿಸ್ತೇವಲ್ಲ ಆ ಸಾನಿಗೆ ತೊಗೊಂಡು ಸಾನಿಸ್ಕೋಬೋದು. ಮೊದಲಿಗೆ ಗೋಧಿ ಪೌಡರ್ ಸಾನಿಸ್ಕೊಳ್ಳೋಣ. ಫ್ರೆಂಡ್ಸ್, ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರಿ ಅಥವಾ ಇನ್ನೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಕೂಡ ಮರೆಯದೆ ಪ್ರೆಸ್ ಮಾಡಿ. ನಾ ಆಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ಹಿಟ್ಟಿನ ಸಾನ್ಗಿ. ಸೊ ನೋಡಿ ಈ ರೀತಿ ಸಾನ್ಗಿ ಇದ್ದರೆ ಇದರಲ್ಲಿ ಕೂಡ ನೀವು ಸಾನಿಸ್ಕೊಳ್ಬೋದು. ತುಂಬ ಫೈನಾಗೆ ಪೌಡರ್ ಬೀಳುತ್ತೆ ಇದರಲ್ಲಿ. ಇವಾಗ ನೋಡಿ ಈ ರೀತಿ ಗಟ್ಟಿ ಕಾಳೇನು ಬರುತ್ತೆ ಅಲ್ಲ, ಅದನ್ನು ನಾವು ತಿರ್ಗಾ ಗ್ರೈಂಡ್ ಮಾಡ್ಕೊಂಡು ಹಾಕ್ಬೋದು. ಇವಾಗ ಗೋಡಂಬಿ, ಬದಾಮ್ ಮತ್ತು ಶೇಂಗಾ ಪೌಡರ್ ಕೂಡ ಸಾನಿಸ್ಕೊಂಡು ತಗೊಳ್ಳೋಣ. ಇದರಲ್ಲಿ 3-4 ಚಮಚಷ್ಟು ಸಕ್ಕರೆ ಪೌಡರ್ ಹಾಕಬೇಕು. ನೋಡಿ ಈ ಥರ ಸಕ್ಕರೆ ಬರುತ್ತೆ ಅಲ್ಲ, ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಇದು ಅವೈಲೇಬಲ್ ಇಲ್ಲ ಅಂದರೆ ಮನೆಯಲ್ಲಿ ನಾವು ನಾರ್ಮಲಿ ಯೂಸ್ ಮಾಡ್ತೇವಲ್ಲ ಅದನ್ನು ಕೂಡ ಪೌಡರ್ ಮಾಡಿ ಹಾಕ್ಬೋದು. 1/2 ಕಪ್ನಷ್ಟು ಹಾಲಿನ ಪುಡಿ. ಇವಾಗ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಮನೆಯಲ್ಲೇ ನಮ್ಮ ಹಾರ್ಲಿಕ್ಸ್ ರೆಡಿ ಇದೆ. ಇದರಲ್ಲಿ ಇವಾಗ ಬೇರೆ ಬೇರೆ ಫ್ಲೇವರ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇದರಲ್ಲಿ 2 ಭಾಗ ಮಾಡಿಕೊಂಡು ಒಂದರಲ್ಲಿ ಕೋಕೋ ಪೌಡರ್ ಮತ್ತೊಂದರಲ್ಲಿ ವೆನಿಲಾ ಎಸೆನ್ಸ್ ಹಾಕಿ 2 ಫ್ಲೇವರಿನ ಹಾರ್ಲಿಕ್ಸ್ ರೆಡಿ ಮಾಡ್ಕೊಳ್ಳೋಣ. ಇವಾಗ ಇದರಲ್ಲಿ ನಾನು 1 ಚಮಚಷ್ಟು ಕೋಕೋ ಪೌಡರ್ ಹಾಕ್ತಾ ಇದ್ದೀನಿ. ಸೊ ನಿಮಗೆ ಜಾಸ್ತಿ ಚಾಕ್ಲೇಟ್ ಫ್ಲೇವರ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಕೋಕೋ ಪೌಡರ್ ಆ್ಯಡ್ ಮಾಡ್ಬೋದು. ಆದರೆ ಇದು ಒಂದು ಸ್ವಲ್ಪ ಕಹಿ ಇರುತ್ತೆ ನೋಡಿ. ಸೊ ಅದ್ರ ತಕ್ಕಂತೆ ನೀವು ಸಕ್ಕರೆ ಕೂಡ ಆ್ಯಡ್ ಮಾಡಬೇಕಾಗತ್ತೆ. ಕೋಕೋ ಪೌಡರ್ ಆ್ಯಡ್ ಮಾಡಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ಚಾಕ್ಲೇಟ್ ಫ್ಲೇವರ್ ಹಾರ್ಲಿಕ್ಸ್ ರೆಡಿ ಇದೆ ಫ್ರೆಂಡ್ಸ್. ಸೊ ಇದೇ ರೀತಿ ವೆನಿಲಾ ಫ್ಲೇವರ್ ಕೂಡ ರೆಡಿ ಮಾಡ್ಕೊಬೋದು. ಉಳಿದಿರೋ ಪಾರ್ಟ್ನಲ್ಲಿ ನಾನು ವೆನಿಲಾ ಎಸೆನ್ಸ್ ಆ್ಯಡ್ ಮಾಡಿ ಅದನ್ನು ಕೂಡ ರೆಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನಮ್ಮ ಹೋಮ್ ಮೇಡ್ ಹಾರ್ಲಿಕ್ಸ್ ರೆಡಿ ಇದೆ. ನೀವು ಕೂಡ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ, ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಮರೆಯದೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬ್ಯುಸಿ ಲೈಫ್ನಲ್ಲಿ ಟೈಮ್ ತೆಗೆದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ ಫ್ರೆಂಡ್ಸ್. ಭೇಟಿಯಾಗೋಣ ಇದೇ ರೀತಿ ಟೇಸ್ಟಿ, ಈಸಿ ಹಾಗೆ ಹೆಲ್ದಿ ಆಗಿರೋ ರೆಸಿಪಿ ಜೊತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.